ಏಪ್ರಿಲ್ 9ರಂದು ಆರ್ಸಿಬಿ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವಿನ ಉದ್ಘಾಟನಾ ಪಂದ್ಯದ ಮೂಲಕ ಆರಂಭ ಆಗಿದ್ದಂಥ ಈ ಬಾರಿಯ ಐಪಿಎಲ್ ಟೂರ್ನಿ 29 ಪಂದ್ಯಗಳು ಯಶಸ್ವಿಯಾಗಿ ಮುಗಿದ ನಂತರ ಕೊರೋನಾ ವೈರಸ್ ಕಾರಣದಿಂದಾಗಿ ಮುಂದೂಡಲ್ಪಟ್ಟಿದೆ. ಐಪಿಎಲ್ ಬಯೋಬಬಲ್ ಒಳಗೆ ಕೊರೋನಾ ವೈರಸ್ ಪ್ರವೇಶಿಸಿ ವಿವಿಧ ತಂಡಗಳ ಕೆಲ ಆಟಗಾರರಿಗೆ ಮತ್ತು ತರಬೇತುದಾರರಿಗೆ ಸೋಂಕು ತಗುಲಿದ ಕಾರಣ ಐಪಿಎಲ್ ಟೂರ್ನಿಯನ್ನ ಮುಂದೂಡಲಾಯಿತು. ಹೀಗೆ ಅರ್ಧಕ್ಕೆ ನಿಂತಿದ್ದಂಥ ಐಪಿಎಲ್ ಟೂರ್ನಿಯನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮುಂದುವರಿಸಲಾಗುವುದು ಅನ್ನೋ ಸುದ್ದಿ ಈ ಹಿಂದಿನಿಂದಲೂ ಕೂಡ ಹರಿದಾಡ್ತಿದೆ. ಈ ಸುದ್ದಿ ಸದ್ಯಕ್ಕೆ ನಿಜವಾಗಿದ್ದು, ಮಂಗಳವಾರ ಪಿಟಿಐಗೆ ಬಿಸಿಸಿಐ ಮಾಹಿತಿ ನೀಡಿರುವ ಪ್ರಕಾರ ಸೆಪ್ಟೆಂಬರ್ 3ನೇ ವಾರದಿಂದ ಯುಎಇನಲ್ಲಿ ಐಪಿಎಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೌದು, ಉಳಿದಿರುವಂತಹ 31 ಐಪಿಎಲ್ ಪಂದ್ಯಗಳನ್ನ ಸೆಪ್ಟೆಂಬರ್ ತಿಂಗಳಿನ 3ನೇ ವಾರದಲ್ಲಿ ಯುಎಇನಲ್ಲಿ ನಡೆಸಲಾಗುತ್ತೆ. ಸೆಪ್ಟೆಂಬರ್ನಲ್ಲಿ ಐಪಿಎಲ್ ಹೀಗೆ ಮತ್ತೆ ಆರಂಭವಾಗುವ ಸುದ್ದಿ ತಿಳಿದ ಕ್ರೀಡಾಭಿಮಾನಿಗಳು ಒಂದೆಡೆ ಸಂತಸ ಪಡ್ತಿದ್ದಾರೆ. ಆದರೆ ಈ ದಿನಾಂಕ ಪ್ರಕಟವಾದ ಬೆನ್ನಲ್ಲೇ ಕ್ರೀಡಾಭಿಮಾನಿಗಳು ಬೇಸರಕ್ಕೊಳಗಾಗುವ ವಿಷಯಗಳು ಕೂಡ ಮತ್ತೊಂದೆಡೆ ಹುಟ್ಟಿಕೊಂಡಿದೆ. ಹೌದು, ಸೆಪ್ಟೆಂಬರ್ 3ನೇ ವಾರದಿಂದ ಐಪಿಎಲ್ ಪುನರಾರಂಭವಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಮುಗಿಯಲಿದೆ ಅನ್ನೋ ಸುದ್ದಿ ಹೊರಬೀಳ್ತಿದ್ದ ಹಾಗೇನೆ ಬೇರೆ ವಿಷಯಗಳು ಕೂಡ ಬೇಸರವನ್ನು ಮೂಡಿಸಿದೆ. ಐಪಿಎಲ್ ಮುಂದುವರಿಯುವ ವೇಳೆಗೆ ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ 3 ಪಂದ್ಯಗಳ ಏಕದಿನ ಸರಣಿ ಮತ್ತು 3 ಪಂದ್ಯಗಳ ಟಿ20 ಸರಣಿಗಳು ನಡೆಯುತ್ತೆ. ಹೀಗಾಗಿ ಬಹುತೇಕ ಇಂಗ್ಲೆಂಡ್ ಹಾಗೂ ಬಾಂಗ್ಲಾದೇಶಿ ಆಟಗಾರರು ಐಪಿಎಲ್ ಆಡೋದಿಲ್ಲ. ಆಮೇಲೆ ಈ ಸರಣಿ ಆಗ್ತಿದ್ದ ಹಾಗೇನೆ ಇಂಗ್ಲೆಂಡ್ ಅವರು ಪಾಕಿಸ್ತಾನಕ್ಕೆ ತೆರಳ್ತಾರೆ. ಇನ್ನು ನ್ಯೂಜಿಲೆಂಡ್ ತಂಡ ಕೂಡ ಪಾಕಿಸ್ತಾನದ ವಿರುದ್ಧ 3 ಏಕದಿನ ಪಂದ್ಯ ಸರಣಿ ಹಾಗೂ 3 ಟಿ20 ಸರಣಿಯನ್ನು ಆಡ್ತಿದೆ. ಇನ್ನು ನ್ಯೂಜಿಲೆಂಡ್ ತಂಡ ಕೂಡ ಪಾಕಿಸ್ತಾನ ವಿರುದ್ಧ 3 ಪಂದ್ಯಗಳ ಏಕದಿನ ಹಾಗೂ ಟಿ20 ಸರಣಿಯನ್ನು ಆಡ್ತಿದೆ. ಹೀಗಾಗಿ ನ್ಯೂಜಿಲೆಂಡ್ ಆಟಗಾರರು ಕೂಡ ಹೆಚ್ಚಾಗಿ ಅಲ್ಲೇ ಇರ್ತಾರೆ. ಆಸ್ಟ್ರೇಲಿಯಾ ತಂಡ ಶ್ರೀಲಂಕಾ ವಿರುದ್ಧ ಸೀಮಿತ ಓವರ್ಗಳ ಸರಣಿಯನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಹಾಗೂ ಸೌತ್ ಆಫ್ರಿಕಾ ತಂಡ ನೆದರ್ಲೆಂಡ್ಸ್ ವಿರುದ್ಧ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಡೋದ್ರಿಂದ ಐಪಿಎಲ್ ಆಡುವ ಕೆಲ ಆಟಗಾರರು ಭಾಗಶಃ ಸಿಗೋದಿಲ್ಲ. ಇನ್ನು ಆಗಸ್ಟ್ 28ರಿಂದ ಸೆಪ್ಟೆಂಬರ್ 19ರವರೆಗೆ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಕೂಡ ಇರೋದ್ರಿಂದ ವೆಸ್ಟ್ ಇಂಡೀಸ್ನ ಬಹುತೇಕ ಆಟಗಾರರು ಅಲ್ಲೇ ಉಳ್ಕೋತಾರೆ. ಹೀಗೇನಾದರೂ ಆದರೆ ಐಪಿಎಲ್ ಈ ಬಾರಿ ಮುಂದುವರೆದ್ರೂ ಕೂಡ ತೀರಾನೇ ಸಪ್ಪೆ ಆಗಿರುತ್ತೆ.